ಇಂಥ ಒಂದು ಪರಿಸ್ಥಿತಿ ಬಂದಾಗ ಯಾವುದೇ ಒಂದು ನಿರ್ಧಾರ ನಮಗೆ ಕುಡಿಯೋ ನೀರಿನ ಆದ್ಯತೆ ಅಂತ ಹೇಳ್ತಾರೆ. ಅದು ನಿಜಾಂಶನೂ, ನಾವು ಸತ್ಯವನ್ನೇ ಮಾತಾಡಬೇಕು. ಇಲ್ಲಿ ಕುಡಿಯುವ ನೀರಿನ ಅಗತ್ಯ ಬಿಟ್ಟರೆ ಈಗ ಕೃಷಿ ಚಟುವಟಿಕೆಗಳಿಗೆ ನಾವು ಇದೇ ರೀತಿ ನಾವು ಪ್ರತಿದಿನ 5,000 ಕ್ಯೂಸೆಕ್ಸ್ನ ಬಿಟ್ಕೊಂಡು ನಾವು ಕುಡಿಯೋ ನೀರಿಗೂ ನಾವು ಸ್ಟೋರೇಜ್ ಇಟ್ಕೋಬೇಕು, ಮಳೆ ಬರದಿದ್ದರೆ ಏನಪ್ಪ ಅನ್ನೋದಾದರೆ ವಿ ಹ್ಯಾವ್ ಟು ನಾವು ಇರಿಗೇಷನ್ಗೆ ನೀರು ಬಿಡೋಕ್ಕಾಗಲ್ಲ ಅನ್ನೋಂಥ ಮಾತನ್ನು ಅಧಿಕಾರಿಗಳು ಹೇಳ್ತಾರೆ. ಇಂಥ ಸಂದರ್ಭದಲ್ಲಿ ರೈತರ ಪರ ನಿಲ್ಲಬೇಕಾಗಿರೋ ಒಂದು ಜವಾಬ್ದಾರಿಯನ್ನು ಸರ್ಕಾರ ತಗೊಳ್ಬೇಕಾಗಿದೆ. ನಾನು ಅವ್ರಿಗೆ ಕೈ ಮುಗಿದು ಮನವಿ ಮಾಡಿಕೊಳ್ತಾ ಇದ್ದೀನಿ. ರೈತರ ಜೀವ, ರೈತರು ಇವತ್ತಿನ ದಿನ ಬೀದಿಗಿಳಿದು ಒಂದೊಂದು ಕಡೆ ಅವರು ಹೋರಾಟ ಮಾಡ್ತಿದ್ದಾರೆ. ನಾಳೆ ದಿನ ಮತ್ತೆ ನಾವು ನಮ್ಮ ರಾಜ್ಯದಲ್ಲಿ ಮೊದಲು ನೋಡ್ತಾ ಇದ್ವಿ ಈ ನಡುವೆ ಇಲ್ಲ ಅನ್ನೋ ಅಂಥ ಒಂದು ಸಮಾಧಾನ ಇತ್ತು. ರೈತರ ಆತ್ಮಹತ್ಯೆ ಇರಲಿ, ರೈತರ ಮನೆಯಲ್ಲಿ ಈ ರೀತಿ ದುರಂತಗಳು ಆಗದೇ ಇರೋದಾಗಲಿ, ನಾವು ಅದನ್ನು ಪ್ರಿವೆಂಟ್ ಮಾಡೋಕ್ಕೆ ಏನು ಮಾಡಬೇಕು ಅಂದರೆ ಸರ್ಕಾರ ಕೂಡಲೇ ಒಂದು ನಷ್ಟ ಪರಿಹಾರವನ್ನು ರೈತರಿಗೆ ಘೋಷಣೆ ಮಾಡಬೇಕಾಗಿದೆ. ಯಾಕೆಂದರೆ ಕುಡಿಯೋ ನೀರಿಗೆ ನಾವು ಇದನ್ನು ಫಸ್ಟು ಪ್ರಯಾರಿಟಿ ಕೊಡೋದಾದರೆ ರೈತರ ಪರಿಸ್ಥಿತಿ ಏನು, ಅವರಿಗೆ ನಷ್ಟ ಪರಿಹಾರವನ್ನು ಸರ್ಕಾರ ಕೂಡಲೇ ಘೋಷಣೆ ಮಾಡಬೇಕು. ನಮ್ಮಲ್ಲಿ ನಾನು 3 ವರ್ಷದಿಂದ ಪ್ರತಿಯೊಂದು ಬಾರಿ ನಮ್ಮ ಕೃಷಿ ಮೇಳ ಅಂತ ಏನು ನಡೆಯುತ್ತೆ ಅಲ್ಲಿ ಬಂದಾಗಲೆಲ್ಲ ನಾನು ರೈತರಲ್ಲಿ ನಾನು ಮನವಿ ಮಾಡ್ಕೋತಾ ಇದ್ದೀನಿ, ಪ್ರತಿಯೊಬ್ಬರು ನೀವು ಇನ್ಶೂರೆನ್ಸ್ ಮಾಡ್ಕೊಳ್ಳಿ. ಈಗ ಭತ್ತ ಅನ್ನೋದಾದರೆ ಇನ್ಶೂರೆನ್ಸಲ್ಲಿ ನೀವು ಬರೀ 1 ವರ್ಷಕ್ಕೆ 750 ನೀವು ಪ್ರೀಮಿಯಮ್ನ ಕಟ್ಟಿದ್ರೆ ನಿಮ್ಗೆ ಇಂಥ ಒಂದು ಪರಿಸ್ಥಿತಿ ಬಂದಾಗ 33,000ವರೆಗೂ ಕಂಪನ್ಸೇಷನ್ ಕೊಡ್ತಾರೆ. ಆದರೆ ದುರದೃಷ್ಟವಶಾತ್ತು ಅದನ್ನು ತುಂಬ ಜನ ಮುಂದಕ್ಕೆ ಬಂದಿಲ್ಲ. ನಮ್ಮಲ್ಲಿ ಇರೋ ರೈತರಲ್ಲಿ ಬರೀ ಒಂದು 40,000 ಜನ ಈ ಒಂದು ಇನ್ಶೂರೆನ್ಸ್ನ ಮಾಡಿಸ್ಕೊಂಡಿದ್ದಾರೆ, ಉಳಿದವರು ಮಾಡಿಸ್ಕೊಂಡಿಲ್ಲ. ಈಗ ಈ ಪರಿಸ್ಥಿತಿ ಬಂದಾಗ ನಾವು ಅಯ್ಯಯ್ಯೋ ಏನು ಮಾಡೋದು ಅನ್ನೋದಕ್ಕಿಂತ ನಾವು ಮುಂದಾಲೋಚನೆ ಇಟ್ಕೊಂಡು ಇಂಥದಕ್ಕೆಲ್ಲ ನಾವು ಒಂದು ಪ್ರೊಆಕ್ಟಿವ್ ಆಗಿ ನಾವು ಮಾಡಬೇಕು. ಸರ್ಕಾರದ ಅಧಿಕಾರಿಗಳನ್ನು ಈ ಒಂದು ವಿಷಯದಲ್ಲಿ ಅವೇರ್ನೆಸ್ನ ಮೂಡಿಸೋ ಒಂದು ಕೆಲಸವನ್ನು ಮಾಡಬೇಕು. ಇನ್ನು ಮುಂದಕ್ಕೆ ನಾವು ಮಳೆ ಬಂದರೆ ಎಲ್ಲ ಮರ್ತು ಬಿಡ್ತೀವಿ. ಈ 4 ವರ್ಷಗಳು ಚೆನ್ನಾಗಿತ್ತು, ಯಾರಿಗೂ ಈ ಯೋಚನೆಯೇ ಬಂದಿಲ್ಲ. ಮಳೆ ಜಾಸ್ತಿ ಬಂದಾಗ ಅಥವಾ ನಮಗೆ ಪ್ರವಾಹ ಇದೆಲ್ಲ ಆಗ್ತಾಯಿತ್ತು, ಈ ನೆರೆ ಆಗ್ತಾಯಿತ್ತು, ಆವಾಗ ನಾವು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅನ್ನೋದು ನಾವು ಮಾಡಿದ್ದಿದ್ರೆ ನಮ್ಗೆ ಇಷ್ಟೊಂದು ತೊಂದರೆ ಆಗ್ತಿರಲಿಲ್ಲ. ಸೊ ಇನ್ನು ಮುಂದೆ ನಾವು ಈ ಒಂದು ಕ್ರಮಗಳನ್ನೆಲ್ಲ ವಿ ಹ್ಯಾವ್ ಟು ಕೀಪ್ ಇನ್ ಪ್ಲೇಸ್. ಮಳೆ ಇದ್ರೂ ಇಲ್ಲದೇ ಹೋದ್ರೂ ನಮಗೆ ತೊಂದರೆ ಆಗದೇ ಇರೋ ರೀತಿಗೆ ಸರ್ಕಾರ ಇವತ್ತಿನ ದಿನ ಹೆಜ್ಜೆಗಳನ್ನು ಹಾಕ್ಕೋಬೇಕು. ಬಟ್ ತಕ್ಷಣಕ್ಕೆ ನಮಗೆ ಪರಿಹಾರ ಅನ್ನೋದು ರೈತರಿಗೆ ಅವರು ಘೋಷಣೆ ಮಾಡಬೇಕು ಅನ್ನೋದು ನಾನು ಮನವಿ ಮಾಡ್ಕೋತಾ ಇದ್ದೀನಿ. ನಾನು ಮತ್ತೆ ಡೆಲ್ಲಿಗೆ ಹೋಗ್ತೀನಿ, ಅಲ್ಲಿ ಮತ್ತೆ ನಾನು ಈ ಒಂದು ಪರಿಸ್ಥಿತಿನ ನಾನು ಮನವರಿಕೆ ಮಾಡ್ಕೊಳ್ತೀನಿ. ಇನ್ನೊಂದು ಸಜೆಷನ್ ಏನು ಅಂತಂದರೆ, ಈಗ ಸರ್ಕಾರ ಕೇಂದ್ರದಲ್ಲಿರಲಿ ರಾಜ್ಯದಲ್ಲಿರಲಿ ಸುಪ್ರೀಂ ಕೋರ್ಟ್ಗೆ ಮಧ್ಯಪ್ರವೇಶ ಬಂದು ಇಲ್ಲ ನಾವು ಮಾಡೋಕ್ಕಾಗೋದಿಲ್ಲ ಅಂತ ಹೇಳೋ ಪರಿಸ್ಥಿತಿ ಇಲ್ಲ. ಅದು ನಮಗೆಲ್ಲ ಅರ್ಥ ಆಗುತ್ತೆ, ಅದರಲ್ಲಿ ನಾವೇನು ಡಿಬೇಟ್ ಮಾಡ್ತಿಲ್ಲ. ಆದರೆ ಈಗ ಪರಸ್ಪರ ರಾಜ್ಯಗಳು ಕೂತ್ಕೊಂಡು ನಮ್ಮಲ್ಲಿ ಗುಡ್ವಿಲ್ ಇದ್ದಾಗ, ಅಂದರೆ ಒಂದೇ ಒಂದು ಅಲೈನ್ಸ್ ಪಾರ್ಟಿ ಇಲ್ಲಿದ್ದಾಗ ಆ ಗುಡ್ವಿಲ್ನ ಉಪಯೋಗಿಸ್ಕೊಂಡು, ಇಲ್ಲ ನಮ್ಮ ರಾಜ್ಯದ ಪರಿಸ್ಥಿತಿ ಈ ರೀತಿ ಇದೆ, ನಮ್ಮ ರೈತರು ನಮ್ಮ ಜನಾಂಗ ಈ ರೀತಿ ಕಷ್ಟಪಡ್ತಿದ್ದಾರೆ ಅಂತ ಮನವರಿಕೆ ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ. ಈಗ ನಿಮಗೆ ಲೀಗಲ್ ಆಪ್ಷನ್ಸ್ ಎಲ್ಲ ನಿಮಗೆ ಆಗೋಯ್ತು, ಎಲ್ಲ ಎಕ್ಸಾಸ್ಟ್ ಆಗೋಯ್ತು, ಆವಾಗ ನಾವೇನು ಮಾಡಬೇಕು? ಡಿಪ್ಲೊಮ್ಯಾಟಿಕ್ ಆಪ್ಷನ್ ಏನಿದೆ ಅನ್ನೋದನ್ನ ಕನ್ಸಿಡರ್ ಮಾಡಬೇಕು. ವಿ ಹ್ಯಾವ್ ಟು ಅಪೀಲ್. ನಾವು ನೀರು ಕೊಡಲ್ಲ ಅನ್ನೋದಲ್ಲ ಇಲ್ಲಿ ವಾದ, ನಮಗೆ ನೀರಿಲ್ಲ ಅನ್ನೋದನ್ನ ನಾವು ಅವ್ರಿಗೆ ಅರ್ಥ ಮಾಡಿಸ್ಬೇಕು. ನೀರು ಕೊಡೋಕ್ಕಾಗಲ್ಲ ಅಂತ ಹೇಳೋ ಒಂದು ಪರಿಸ್ಥಿತಿಯಲ್ಲಿ ನಾವಿಲ್ಲ. ಬಟ್ ನಮಗೆ ಅಗತ್ಯ ಇರೋ ನೀರಿಗೆ ನೀವು ಫಸ್ಟು ನೋಡಿ, ಅದಾದಮೇಲೆ ನೀವು ಕೇಳಿ. ನಮ್ಮ ಜನಕ್ಕೆ, ನಮ್ಮ ಜಾನುವಾರಕ್ಕೆ, ನಮ್ಮ ಕುಡಿಯುವ ನೀರಿಗೆ ನೀವು ಈ ರೀತಿ ಪ್ರಾಬ್ಲಮ್ ಮಾಡೋದಾದರೆ, ನಮ್ಮಲ್ಲೂ ಈಗ ಬೆಂಗಳೂರು ನಗರ ಅಂತ ತಗೊಂಡ್ರೆ 9-10 ಲಕ್ಷ ಪಾಪ್ಯುಲೇಷನು ತಮಿಳ್ನವರಿದ್ದಾರೆ, ಅವ್ರಿಗೂ ನಮ್ಮಲ್ಲೇ ನಮ್ಮ ಕಾವೇರಿ ನೀರೇ ಹೋಗೋದು, ಅವರು ಕುಡಿಯೋ ನೀರಿಗೆ ನಮ್ಮ ಮೇಲೆ ಡಿಪೆಂಡ್ ಆಗಿರೋದು. ಅವ್ರ ಬಗ್ಗೆನೂ ತಮಿಳ್ನಾಡು ಸರ್ಕಾರ ಯೋಚನೆ ಮಾಡಬೇಕಾಗತ್ತೆ.
ಯಾಕೆಂದರೆ ಕರ್ನಾಟಕದಲ್ಲಿ ಎಲ್ಲ ಕಡೆಯೂ ಇದ್ದಾರೆ ತಮಿಳ್ನವರು, ಅವರು ನಮ್ಮ ನಮ್ಮವರೇ, ಅವರು ಭಾರತೀಯರೇ. ಅದೇ ಥರ ಅವರು ಕನ್ಸಿಡರ್ ಮಾಡಬೇಕು ಕನ್ನಡಿಗರ ಪ್ರಾಬ್ಲಮ್ ಏನಿದೆ ಅದನ್ನು ಹ್ಯುಮ್ಯಾನಿಟೇರಿಯನ್ ದೃಷ್ಟಿಯಿಂದ ಅವರು ನೋಡಬೇಕಾಗಿದೆ. ಇದು ರಾಜಕೀಯ ತುಂಬ ನಡೀತಾ ಇದೆ, ಎಲ್ಲೋ ಒಂದು ಕಡೆ ಆ ಗುಡ್ ವಿಲ್ಲು ನಷ್ಟ ಆಗಿದೆ ನಮಗೆ.